ಪ್ರಕರಣ ನಿಮಗೆ ನೋಡಿದಾಗ ಏನನ್ಸುತ್ತೆ ಸರ್? ಮೊದಲಿಗೆ ಪ್ರಕರಣ ಆದಾಗ ಮೊದಲು ಇಬ್ಬರ ಮೇಲೆ ಎಫ್ ಐ ಆರ್ ಆಗುತ್ತೆ, ಒಂದು ಮ್ಯಾನೇಜರು ಜೆಟ್ಲಾಗ್ ಮ್ಯಾನೇಜರು, ಇನ್ನೊಂದು ಅದರ ಓನರ್, ಇಬ್ಬರ ಮೇಲೆ ಆಗುತ್ತೆ. ಒಳಗಡೆ ಈಗ ಇವರೆಲ್ಲ ಕುಡಿತಾ ಕೂತ್ಕೊಂಡಿದ್ದಾರಲ್ಲ, ಗೊತ್ತಿಲ್ಲ ನನಗೆ, ಕುಡಿತಾ ಕೂತ್ಕೊಂಡಿದ್ದಾರೆ, ನೀರು ಕುಡಿಬೋದಪ್ಪ ಗೊತ್ತಿಲ್ಲ, ಊಟ ಮಾಡ್ತಾ ಕೂತ್ಕೊಂಡಿದ್ದಾರೆ ಅಂತ ಅಂದರು. ಅದೇ ಪಬ್ಗೆ ಹೋದರು ಪಾರ್ಟಿ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ, ಏನು ಮಾಡ್ತಾರೋ ಬಿಡಲಿ ಅದು ಬೇರೆ, ಒಟ್ಟಾರೆ ಅವಧಿ ಮೀರಿ ಕೂತ್ಕೊಂಡಿದ್ದಾರಲ್ಲ ಅದು ಇಂಪಾರ್ಟೆಂಟ್. ಟೈಮ್ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತೋ ಅಥವಾ ಅಲ್ಲಿಂದ ಎಬ್ಬಿಸಿ ಕಳಿಸ್ಬೇಕಾಗಿತ್ತೋ, ಏನು ಮಾಡಬೇಕಾಗಿತ್ತು ಸರ್ ಪೊಲೀಸು? ನೋಡಿ, ಪೊಲೀಸು ಆದೇಶ ಮಾಡಿದ್ದಾರೆ ಮೊದಲೇ, ಒಂದು ಗಂಟೆಗೆ ಹೋಗಿ, ಇಲ್ಲ ಒಂದು ಗಂಟೆಗೆ ಕ್ಲೋಸ್ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಆಲ್ ಓವರ್ ಸಿಟಿ ಅಂತ ಪೊಲೀಸ್ ಕಮಿಷನರು ಆ್ಯಸ್ ಎ ಅಡಿಷ್ನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಟೈಪ್ ಇರೋದ್ರಿಂದ ಅವ್ರಿಗೆ ಪವರ್ಸ್ ಇದೆ. ಸೊ ಇದು ರೂಲು ಅಂದರೆ ಕಾನೂನು, ಆ ಕಾನೂನನ್ನು ಜಾರಿಗೊಳಿಸೋರು ಯಾರು? ಪೊಲೀಸರು, ಅಂದರೆ ಅವರ ಅಧೀನ ಅಧಿಕಾರಿಗಳು. ಅವರು ಹೋಗಿದ್ದಾರೆ, ಹೋಗಿರೋ ಉದ್ದೇಶ ಏನು ಆ ಟೈಮಲ್ಲಿ? ಎರಡು ಗಂಟೆ ಅಂದರೆ ಈ ಕಾನೂನು ಫಸ್ಟ್ ಒಂದು ಗಂಟೆಗೆ ಹೋಗಿದ್ದಾರೆ ಸರ್, ಒಂದು ಗಂಟೆಗೆ ಮುಚ್ಚಿಲ್ಲ, ಹೋಗಿ ಹೇಳಿ ಬಂದಿದ್ದಾರೆ ಟೈಮ್ ಆಗಿದೆ ಮುಚ್ಚಿ ಅಂತ. ಒಂದು ಗಂಟೆ ಯಾಕೆ ಹೋಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಒಂದು ಐದತ್ತು ನಿಮಿಷ ಆ ಕಡೆ ಈ ಕಡೆ ಊಟ ಮಾಡೋರಿಗೆ? ಆದರೆ ಈಗ ಮೂರು ಗಂಟೆಗೂ ರೆಕಾರ್ಡ್ ಆಗಿದೆ ಅಂತ ಹೇಳಿದ್ರೆ ನೋ ಎಕ್ಸೆಪ್ಷನ್. ಇದರಲ್ಲಿ ಕರ್ನಾಟಕ ಎಕ್ಸೈಸ್ ಆಕ್ಟಲ್ಲೂ ಕೇಸ್ ಬರ್ತದೆ, ಜೊತೆಗೆ ವೈಲೇಷನ್ ಆಫ್ ದಿ ಆರ್ಡರ್ಸ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಬರ್ತದೆ, ಎರಡರ ಮೇಲೂ ಅವರಿಗೆ ಕೇಸ್ ಮಾಡ್ಬೋದು. ಎರಡೂ ಇದಕ್ಕೆ ಎರಡೂ ಜನನೂ ರೆಸ್ಪಾನ್ಸಿಬಲ್. ಯಾಕೆ ಅಂತ ಹೇಳಿದ್ರೆ ಇಸ್ ಎ ಪಬ್ಲಿಕ್ ಆರ್ಡರ್. ಇವ್ರು ನಾನೇ ಕೂಡ ಅಲ್ಲಿ ಇದ್ದು ಊಟ ಮಾಡ್ತಾ ಇದ್ರು ಕೂಡ ನಾನು ಕೂಡ ರೆಸ್ಪಾನ್ಸಿಬಲ್, ಯಾಕಂದ್ರೆ ಅದೆಲ್ಲ ಪೇಪರ್ಗಳಲ್ಲಿ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ ನೀವು ನೋಡಿದಾಗೆ. ಸೊ ಹಂಗಾಗಿ ಐ ಆಮ್ ಸಪೋಸ್ ಟು ಒಬೇ. ಈಗ ಟ್ರಾಫಿಕ್ ರೂಲ್ಸ್ ಒಂದ್ಸತಿ ಹೇಳಿದ್ರೆ ಸಾಕಲ್ವಾ? ಅದು ನಾನು ವೈಲೇಟ್ ಮಾಡ್ತೀನಿ ಅಂದ್ರೆ ವೈಲೇಷನ್ ಫಾಲೋಡ್ ಬೈ ದಿ ಆಕ್ಷನ್. ಯಾವ ಆಕ್ಷನ್ನು? ಈ ವೈಲೇಟಿಂಗ್ ಸೌಂಡ್ಸ್ ಆರ್ಡರ್ಸ್. ಇಲ್ಲಿ ಕೂಡ ಆರ್ಡರ್ನ ವೈಲೇಟ್ ಮಾಡೋದ್ರಿಂದ ಯಾರೆಲ್ಲ ಇದ್ರು ವೈಲೇಟ್ ಮಾಡಿದ್ರು ಇನ್ನೂ ಕಂಟಿನ್ಯೂ ಆಗಿದ್ರು ಅವ್ರ ಮೇಲೆ ಆಗುತ್ತೆ, ಜೊತೆಗೆ ಬಾರ್ನ ಮೇಲೆ ಈ ಎಕ್ಸೈಸ್ ಆಕ್ಟಲ್ಲೂ ಬರ್ತದೆ, ಮತ್ತೆ ಇದು ಕೂಡ ಬರ್ತದೆ ಫಾರ್ ಹ್ಯಾವಿಂಗ್ ಅಲೌಡ್. ಈ ಪ್ರಕರಣ ಸಾಮಾನ್ಯವಾಗಿ ಒಂದು ಪೆಟ್ಟಿ ಪ್ರಕರಣ ಅಂತ ನಾವು ತಗೊಂಡ್ರು ಕೂಡ, ಬಟ್ ಔಟ್ ರೈಟ್ ಆಗಿ ಮಾಡಿರೋದು ಸೆಲೆಬ್ರಿಟೀಸ್. ಸೆಲೆಬ್ರಿಟೀಸ್ ಅಂದರೆ ದೇ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್ ಅಂತ ಜನ ತಿಳ್ಕೊಳ್ಳೋದು. ಯಾಕಂದರೆ ಅವ್ರ ಸಿನಿಮಾದಲ್ಲಿ ಯಾವುದರ ಒಂದು ಥಿಮೆಟಿಕಲ್ ರೋಲ್ ಮಾಡಿದ್ರೆ ಆ ಥೀಮ್ ಹಿಡ್ಕೊಂಡು ಜನ ಏ ನಮ್ಮ ಹೀರೋ ಹೀಗೆ ಹಾಗೆ ಅಂತ ಹೊಗಳ್ತಾ ಇರ್ತಾರೆ ಏನೆಲ್ಲ ಆಗ್ತದೆ. ಆದರೆ ಇಲ್ಲಿ ಅವರೇ ಈ ಥರ ತದ್ವಿರುದ್ಧವಾಗಿ ನಡ್ಕೊಂಡ್ರೆ ಆಗ ಕೂಡ ಜನನೇ ಕೇಳೋದು ಏನು ನಮ್ಮ ಹೀರೋ ಹೋಗಿ ಹೀಗೆ ಮಾಡಿದ್ರಲ್ಲ ಹೀಗೆ ಮಾಡಿದ್ರಲ್ಲ ಅಂತ ಕಾಮೆಂಟ್ ಆಗ್ತದೆ. ಸಮಾಜಕ್ಕೆ ಮಾದರಿಯಾಗಿರ್ಬೇಕು, ನ್ಯಾಚುರಲ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು. ಯಾಕಂದರೆ ಒಂದು ಸಿನಿಮಾದಲ್ಲಿ ಯಾವ ಥರ ಮಾಡ್ತಾರೆ ಅವರು, ಹಾಗೆ ಮಾಡೋದನ್ನ ಇದು ಜೀವನದಲ್ಲೂ ಮಾಡ್ತಾರಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವರು. ಹೌದು, ಈಗ ಅವ್ರದ್ದೆಲ್ಲ ನಂಬಿಕೆ ಉಸಿ ಆಗೋಯ್ತು. ಏನೇ ಇರಲಿ, ದಿ ಐಸ್ ಆಫ್ ಪಬ್ಲಿಕ್, ಅವರು ಒಂದು ರೀತಿ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಡ್ಕೊಳ್ಬೇಕಿತ್ತು. ಸರ್, ಪೊಲೀಸ್ ಮೊದಲು ಹೋದಾಗ ಒಂದು ಗಂಟೆ ಕ್ಲೋಸ್ ಮಾಡಿಲ್ಲ ಸರ್, ಆಯಿತು ಕ್ಲೋಸ್ ಮಾಡ್ತೀನಿ ಅಂದರೆ 20 ನಿಮಿಷದಲ್ಲಿ ಅಂತೇಳಿ ಇವರು ಹೋದರು, ಓ ಕ್ಲೋಸ್ ಮಾಡ್ತಾರೆ ಅಂತ ಹೋದರು. 3:50 ಬಂದಾಗಲೂ ಕೂಡ ಕ್ಲೋಸ್ ಆಗಿಲ್ಲ, ಮತ್ತೆ ಪೊಲೀಸ್ ಒಳಗೆ ಹೋಗ್ತಾರೆ, ಅವಾಗ ಏನು ಮಾಡಬೇಕಾಗಿತ್ತು ಸರ್? ಅದೇ ಪೊಲೀಸರದ್ದು ತಪ್ಪಿದೆ ಇಲ್ಲಿ, ಅಲ್ಲಿ ಅವ್ರನ್ನ ದಸ್ತಗಿರಿ ಮಾಡಬೇಕಾಯ್ತು. ಯಾಕಂದರೆ ವೈಲೇಷನ್ ಆಫ್ ಆರ್ಡರ್ಸ್ ಅಂದರೆ ಅವ್ರ ಕಣ್ಮುಂದೆ ನಡೀತಾ ಇರುವಾಗ ಇಟ್ಸ್ ಅನ್ ಅಫೆನ್ಸ್. ನನ್ನ ಕಣ್ಮುಂದೆ ಏನು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಮುಂದೆ ಒಂದು ಅಫೆನ್ಸ್ ನಡೀತಾ ಇದೆ ಅಂದರೆ ನಾನು ಕಣ್ಮುಚ್ಕೊಂಡು ಹೋಗ್ಲಿಕ್ಕಾಗಲ್ಲ, ಐ ಮಸ್ಟ್ ಎನ್ಫೋರ್ಸ್ ಇಟ್. ಎನ್ಫೋರ್ಸ್ ಯಾವ ಥರ ಆಗುತ್ತೆ? ಅವರನ್ನ ದಸ್ತಗಿರಿ ಮಾಡೋ ಮುಖಾಂತರ ಆಗುತ್ತೆ. ಹೇಳ್ಕೊಂಡು ಹೋಗ್ಬೇಕು, ಅದಕ್ಕೆ ಬೀಗ ಜಡಿಬೇಕು, ಎರಡು ಕೆಲಸ ಅವ್ರದ್ದಿತ್ತು, ಅದು ಮಾಡಿಲ್ಲ. ಅದು ಮಾಡದೇ ಇರೋದು ಏನಂದ್ರೆ ಒಂದು ರೀತಿ ಮುಲಾಜು ತೋರಿಸ್ದಂಗೆ ಕಾಣ್ತದೆ. ಯಾಕೆ ಅವರಿಗೆ ವಿಶೇಷವಾದಂತ ಮುಲಾಜು? ಅದು ಸಾಮಾನ್ಯರು ಒಂದು ಒಂದು ಅಂಗಡಿನೋ ಇನ್ನೊಂದೋ ತೆಗೆದಿದ್ರೆ ಅವ್ನು ಬಿಡ್ತಿದ್ರ? ಬಿಡ್ತಿರ್ಲಿಲ್ಲ. ಹಾಗೆ ಒಬ್ರಿಗೊಂದು ಕಾನೂನು ಇಲ್ಲ ಅಲ್ಲಿ. ಸೆಲೆಬ್ರಿಟಿ ಅಂತಂದ್ರೆ ಕಾನೂನು ಬೇರೆ ಇದೆಯಾ? ಸೆಲೆಬ್ರಿಟಿ ಅಂದ್ರೆ ಸಾಮಾನ್ಯ ಅಂದ್ರೆ ಈ ನಾಗರಿಕರಿಗೆಲ್ಲರಿಗೂ ಒಂದೇ ಕಾನೂನು. ನಾವು ಯಾವನೋ ಪವರ್ಸ್ ಟು ಡಿಸ್ಕ್ರಿಮಿನೇಟ್, ಆ ಪವರೇ ಇಲ್ಲ. ಪವರ್ ಇರೋದು ಎ ಅಂದ್ರೆ ಎ ಪ್ಲಸ್ ಬಿ ಅಂದ್ರೆ ಎ ಬಿ ಅಂತಾನೆ ಬರಬೇಕು, ಅಷ್ಟೇ ಕೆಲಸ. ಆ ಕೆಲಸ ಎನ್ಫೋರ್ಸಿಂಗ್ ಏಜೆನ್ಸಿ ಪೊಲೀಸರು ಹೋಗಿ ಬಂದಿದ್ದಕ್ಕೆ ಏನೋ ಒಂಥರ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದಂಗೆ ಕಾಣ್ತದೆ ನನಗೆ. ಅದು ಬಿಡಿ, ಈಗ ಇಟ್ಸ್ ಒಂದು ನಿಮಿಷ ವೈಲೇಟ್ ಮಾಡಿದ್ರು ಅಷ್ಟೇ, ಒಂದು ಗಂಟೆ ವೈಲೇಟ್ ಮಾಡಿದ್ರು, ಒಂದು ದಿವಸ ವೈಲೇಟ್ ಮಾಡಿದ್ರು ಅಷ್ಟೇ, ಕಾನೂನನ್ನ ವೈಲೇಟ್ ಮಾಡಿದ್ದಾರೆ. ಯಾಕೆ ಹೇಳಿದೆ ಅಂದ್ರೆ ಒಂದು ಗಂಟೆ ಹೋಗಿ ಹೇಳಿದ್ದಾರೆ ಮಾಡ್ತೀವಿ ಅಂದ್ರು, ಮುಂದುವರ್ಸಿದ್ದಾರೆ, ಹೋಗಿ ಹೇಳಿದ್ದಾರೆ, ಹೋಗಿ ಪೊಲೀಸ್ ಹೋಗಿ ಹೇಳಿ ಬಂದು ವಾಪಸ್ ಬಂದು 5 ಗಂಟೆಗೆ ಎಫ್ ಐ ಆರ್ ಆಗಿದೆ. ಹಾಗೆ ಅಲ್ಲಿವರೆಗೂ ಕೂಡ ಇವರೆಲ್ಲ ಎಲ್ಲಿದ್ರು? ಒಳಗಡೆನೆ ಕೂತ್ಕೊಂಡಿದ್ರು. 5 ಮುಕ್ಕಾಲಿ ಹೊರಗಡೆ ಬರ್ತಾರೆ ಸರ್. ಎಫ್ ಐ ಆರ್ ಮಾಡೋದು ದೊಡ್ಡತನ ಅಲ್ಲ,
ಆ ಬಂಧಿಸ್ಬೇಕಿತ್ತು, ಬೀಜ ಬೀಗ ಹಾಕ್ಸ್ಬೇಕಾಗಿತ್ತು, ಮುಂದೆ ಆ ಥರ ಆಗದಾಗೆ ನಾಲ್ಕು ಜನ ನೋಡಬೇಕಾಗಿತ್ತು, ಮತ್ತೆ ಅದನ್ನ ಮಾಡಿದೀವಿ ಅಂತ ಪೊಲೀಸರು ಹೇಳಬೇಕಿತ್ತು. ಅದು ದೊಡ್ಡತನ. ಎಫ್ ಐ ಆರ್ ಮಾಡಿದ್ರೆ ಬುಕ್ಕಿಶ್ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಎ ಎನ್ಫೋರ್ಸ್ಮೆಂಟ್. ಎನ್ಫೋರ್ಸ್ಮೆಂಟ್ ಇನ್ ರಿಯಲ್ ಟರ್ಮ್ಸ್ ಅಂದ್ರೆ ಶುಡ್ ಬಿ ಸೀನ್, ಇಲ್ಲಾಂದ್ರೆ ಯಾಕೆ ಆದೇಶ ಮಾಡಬೇಕು? ಎಲ್ಲರೂ ಪೊಲೀಸ್ ಸ್ಟೇಷನ್ ಲೆವೆಲ್ ಅಲ್ಲಿ ಆ ತರ ಮಾಡಿಬಿಟ್ಟಿದ್ರೆ ಅರಾಜಕತೆ ಆಗ್ತಿತ್ತು. ಕರೆಕ್ಟ್ ಟೈಮ್ ಮುಚ್ಚುತ್ತಾ ಇರಲಿಲ್ಲ, ಮನೆಗಳಿಗೆ ಹೋಗ್ತಾ ಇರಲಿಲ್ಲ, ಶಾಂತಿ ಮತ್ತೆ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಪೀಸ್ಫುಲ್ ಆಗಿ ಆಗಿದೆ. ಮುಲಾಜೆ ಯಾಕೆ ತೋರಿಸಿದ್ರು ಅದೇ ಪ್ರಶ್ನೆ. ಸೆಲೆಬ್ರಿಟಿ ಅಂತ ಯಾಕೆ ತೋರಿಸಿದ್ರು ಅಂತ ಪ್ರಶ್ನೆ. ಅದನ್ನ ತನಿಖೆನೂ ಕೂಡ ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ಆಗಬೇಕು. ಎಸ್.